ದೇರಳಕಟ್ಟೆ ಎನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಎನ್ ಆಕ್ಟಿವ್ ಏಜಿಂಗ್ ಗ್ರೂಪ್ ಹಾಗೂ ವಯೋಸಹಜ ಔಷಧ ವಿಭಾಗದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನಾಚರಣೆ ಇಎಂಡಿ ಆಡಿಟೋರಿಯಂನಲ್ಲಿ ನಡೆಯಿತು. ಮಂಗಳೂರು ಅಲ್ಜೀಮರ್ಸ್ ಅಸೋಸಿಯೇಷನ್ನ ನಿರ್ದೇಶಕ ಜೆರಾಡಿಯನ್ ಡಿಸೋಸಾ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನಾಚರಣೆಗೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಸೇವೆ ನಡೆಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಅದರಲ್ಲಿ ತೊಡಗಿಸಿಕೊಂಡಿರುವ ಕಾರ್ಯಕರ್ತರ ಸೇವೆ ಕೃತಜ್ಞತಾಪೂರ್ವ ಇರುವ ಶಕ್ತಿಯನ್ನ ಉಪಯೋಗಿಸಿಕೊಂಡು ಸಂತಸದಿಂದ ಬಾಳಿಕೊಂಡು ಸಾರ್ಥಕ್ಯದ ಜೀವನ ನಡೆಸುವಂತರಾಗಿ ಎಂದು ಹೇಳಿದರು. And that day also she had done the crossword. So elders and the elders, they are keeping their brain active. Active aging center. Iga namma alle nani avu helidene onnu kaalalli nilisuvaru doctor namma madam Devi Pradhan avaridare. So how active that Vijay KMC alle alle ellarige onnu kaalalli avaru nilistare. So that active idu agidre aging elders day muttu barude illa every day age maadi idre. So ಐ ವುಡ್ ನಾಟ್ ಮತ್ತೆ ಮೊನ್ನೆ ಟೌನ್ ಹಾಲಲ್ಲಿ ನಾನು ಹೇಳಿದ್ದೆ ಅದು ರಫ್ ಬುಕ್ ಅಂತ. ರಫ್ ಬುಕ್ ಅಂದ್ರೆ ನಾವು ಯಾವಾಗ ಸಹ ಅದರಲ್ಲಿ ಗೀಚುವುದು ಇದು ಮಾಡುವುದು. ಸೊ ದಟ್ ಅದರ್ಸ್ ವಿಲ್ ಬೆನಿಫಿಟ್. ಬೇರೆ ನಿಮ್ಮ ಬುಕ್ ಉಂಟಲ್ಲ ಚಂದ ಆಗಿ ಇರಲಿಕ್ಕೆ ಈ ರಫ್ ಬುಕ್ ಮೇಲೆ ಗೀಚುದು ನಾವು. ಪೆನ್ ಬರೀತದ ಚಿತ್ರ ಮಾಡಬೇಕು ಅದನ್ನೆಲ್ಲ ಅದರಲ್ಲಿ ಮಾಡಿ. ಸೊ ದೀಸ್ ಎಲ್ಡರ್ಸ್ ಎವ್ರಿ ಸಿಂಗಲ್ ಎಲ್ಡರ್ ಹ್ಯಾಸ್ ಡನ್ ದಟ್ ಫಾರ್ ದೇರ್ ಫ್ಯಾಮಿಲಿ ಜಸ್ಟ್ ಬಿಕಾಸ್ ಫ್ರಾಯ್ ಆಯ್ತು ಅಂತ ಹೇಳಿದ್ರೆ ಇಫ್ ಯುವರ್ ರಫ್ ಬುಕ್ ಇದು ವ್ಯಾಲ್ಯೂ ಗೊತ್ತಿಲ್ಲದ್ರೆ ಯು ಆರ್ ದ ಲೂಸರ್. ಈ ಸಂದರ್ಭದಲ್ಲಿ ಒಲವಿನಹಳ್ಳಿ ಆಶ್ರಮದ ಲೂಸಿಬಾಯ್, ಚೈತ್ರ ಕೊಣಾಚೆ ಅಭಯ ಆಶ್ರಮದ ಮಣಿಯಮ್ಮ, ದೈಗುಳಿ ಆಶ್ರಮದ ಯಶೋಧ ಅವರನ್ನ ಸನ್ಮಾನಿಸಲಾಯಿತು. ಮಿಸ್ಟರ್ ಮ್ಯಾಂಗ್ಳೂರ್ ಸೀನಿಯರ್ ಮೆಟಿಜಿ ಶಣೈ ಹಾಗೂ ಮಿಸ್ಸಸ್ ಮ್ಯಾಂಗ್ಳೂರ್ ಸೀನಿಯರ್ ಮಿಸ್ಸಸ್ ರಾಜರಾಮ್ ಮೋಹನ್ ಪಾಲ್, ಯನಪೋಯ ವೈದ್ಯಕೀಯ ಕಾಲೇಜಿನ ಅಕಾಡೆಮಿಕ್ಸ್ ಡೀನ್ ಡಾಕ್ಟರ್ ಅಶ್ವಿನಿ ದತ್ ಆರ್ ಮುಖ್ಯ ಅತಿಥಿಗಳಾಗಿದ್ದರು. ಡಾಕ್ಟರ್ ಮುಫೀತಾ, ಡಾಕ್ಟರ್ ಕರಣ್ ಹೆಗ್ಡೆ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ದೇರಳಕಟ್ಟೆ.